ಇಲ್ಲಿ ಪ್ರಜ್ವಲ್ ಸರ್ ಇನ್ವೈಟ್ ಮಾಡಿದ್ದೀವಿ. ಸೊ ಗೈಸ್, ಇವಾಗ ನಾವು ಹಂಗೆ ಚಿಕನ್ ಬಿರಿಯಾನಿ ತಗೊಂಡಿದ್ವಿ, ತುಂಬಾ ಚೆನ್ನಾಗಿದೆ. ಓಹೋ, ಹನುಮಂತು ಬಿರಿಯಾನಿ ನಾನು ಹೋಗ್ತಿದ್ದೆ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಸಗದಾಗಿದೆ. ತುಂಬಾ ಜನ ಕೈ ಜೋಡಿಸಿದ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ. ಸೊ ಗೈಸ್, ಎಸ್, ಆಕ್ಚುಲಿ ಗಿವ್ ಅವೇ ನಡೆಸ್ತೀನಿ ಅಂತ ಹೇಳಿದ್ದೆ, ಬಟ್ ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಕೊಡಲಿಲ್ಲ. ಸೋ ಸಾರಿ ಫಾರ್ ದಟ್. ಬಟ್ ಇವತ್ತು ಗಿವ್ ಅವೇ ನಡೀತಾ ಇದೆ. ಹೆಂಗ್ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಒಂದು 5 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಬೇಕು. ಆಲ್ಸೋ ಲೈಕ್ ಮಾಡಿರ್ಬೇಕು ಈ ವಿಡಿಯೋನ. ಲೈಕ್ ಮಾಡಾದ್ಮೇಲೆ ಕೆಳಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಗಿವ್ ಅವೇ ಲಿಂಕ್ ಅಂತ. ಆ ಗಿವ್ ಅವೇ ಲಿಂಕ್ ಒಳಗೋದ್ರೆ ನಿಮ್ಗೆ ಇಮೇಲ್ ಐಡಿ ಮತ್ತೆ ನೇಮ್ ಕೇಳುತ್ತೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ರೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂತ ಅರ್ಥ. ಎಸ್, 1,500 rupees ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದೆ, ಬಟ್ ಈ ಸಲ 2,000 rupees ಗಿವ್ ಅವೇ ಕೊಡ್ತಿದ್ದೀನಿ ಒಂದು 5 ಜನಕ್ಕೆ. ಲೈಕ್ ಡಿವೈಡ್ ಆಗುತ್ತೆ 400 rupees ಇಂಟು 5, ಆ ತರ ಒಂದು ಗಿವ್ ಅವೇ ಇದು. ಅಂಡ್ ಆಲ್ಸೋ ಮೇನ್ ಥಿಂಗ್ ಏನಂತ ಹೇಳಿದ್ರೆ, March 20 ಅದೇ ಲಾಸ್ಟ್ ಡೇಟು, March 20 10:00 ಈ ಗಿವ್ ಅವೇ ಕಾಂಟೆಸ್ಟ್ ಮುಗಿಯುತ್ತೆ. ಸೊ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಕೆಳಗೆ ಲಿಂಕ್ ಇರುತ್ತೆ, 5 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿರ್ಬೇಕು ಈ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿರ್ಬೇಕು. ಸೊ ಎಸ್, ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಬಾಯ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹನುಮಂತು ದೊಣ್ಣೆ ಬಿರಿಯಾನಿ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ನಾಟಿ ಸ್ಟೈಲ್ ಫುಡ್ ಸಿಗತ್ತೆ ಅಂತ ಅಂದ್ಬಿಟ್ಟು ಅವರು ಇನ್ವೈಟ್ ಮಾಡಿದ್ರು ನಮ್ಮನ್ನ. ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮತ್ತಿಕೆರೆ, ಚೌಡೇಶ್ವರಿ ಬಸ್ ಸ್ಟ್ಯಾಂಡ್ ಗೊತ್ತಿದ್ರೆ ಚೌಡೇಶ್ವರಿ ಬಸ್ ಸ್ಟ್ಯಾಂಡಿಂದ ಒಂದು 50 meters ಅವೇಲ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚಿನ್ನ ನೋಡ್ಕೊರೋ, ಇವಾಗ ಹೊಸದಾಗಿ ಓಪನ್ ಆಗಿರೋದು, ಸಂಡೇ ಅಷ್ಟೇ ಓಪನ್ ಆಗಿದ್ದು. ನಾವು 2 days ಬಂದಿದ್ದೀವಿ ಶೂಟ್ ಮಾಡಿದ್ದಕ್ಕೆ. ಸೊ ಒಳಗೋಗ್ಬಿಟ್ಟು ಟೇಸ್ಟ್ ಮಾಡೋಣ, ಏನೇನು ವೆರೈಟೀಸ್ ಇದೆ ಅಂತ. ಬನ್ನಿ, ಲೆಟ್ಸ್ ಗೋ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ದೀಪಕ್ ಮಾತಾಡ್ತಾ ಇದ್ದೀನಿ. ಹನುಮಂತು ದೊನ್ನೆ ಬಿರಿಯಾನಿ ಅಂತ ಹೊಸದಾಗಿ ನೂತನವಾಗಿ ಶುರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಂತಕ್ಕೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಎಲ್ಲ ಹುಡುಗರು ತಗೊಂಬಂದು ಕೊಟ್ಟಿದ್ರು, ನಾವಾಗಲಿ ನಮ್ಮ ಡೈರೆಕ್ಟರ್ ಟೀಮ್ ಆಗಲಿ ನಾವೆಲ್ಲರೂ ತಿಂದ್ವಿ, ತುಂಬ ಚೆನ್ನಾಗಿದೆ. ಗುಡ್ ಲಕ್, ಒಳ್ಳೇದಾಗಲಿ. ಇನ್ನೂ ಸಾಕಷ್ಟು ಬ್ರಾಂಚ್ ಓಪನ್ ಮಾಡಲಿ, ಇನ್ನೂ ಸಾಕಷ್ಟು ಬ್ರಾಂಚ್ ಓಪನ್ ಮಾಡೋ ಥರ ಭಗವಂತ ನಿಮಗೆ ಶಕ್ತಿ ನೀಡಲಿ. ಸೊ ಮಾಡೇ ಮಾಡ್ತಾರೆ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು, ಒಳ್ಳೆದಾಗಲಿ. ಥ್ಯಾಂಕ್ ಯು ಅಣ್ಣ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಬಿರಿಯಾನಿ ಮತ್ತೆ ಮುದ್ದೆ ಅಂಡ್ ಸೇರ್ವಾ ತಗೊಂಡಿದೀವಿ. ಇವತ್ತು ನಮ್ ಜೊತೆ ನಿಶಾಂತ್ ಇದ್ದಾನೆ. ನಿಶಾಂತ್ ಯೂಶ್ಲಿ ಬೇಂದ್ರೆ ಸಿಂಗ್ ಇರ್ತಿದ್ದ, ಇವತ್ತು ನಮ್ ಜೊತೆ ಊಟ ಮಾಡಕ್ ಬಂದವನೆ. ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಮುದ್ದೆ ಫೇವ್ರೇಟಾ ಬಿರಿಯಾನಿ ಫೇವ್ರೇಟಾ? ಬಿರಿಯಾನಿ ಫೇವ್ರೇಟಾ? ಎಸ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಮುದ್ದೆ ಇದೆ. ಗಾಯ್ಸ್, ಹೆಚ್ಚಿನ ಹುಡುಗರೆ ಸಖತ್ ಬಿಸಿ ಬಿಸಿ ಇರೋದೆ ಸೇರ್ವಾ. ಹುಷಾರಿರ್ತೀನಿ. ಮುದ್ದೆ ಅಂತೂ ಸಾಫ್ಟ್ ಆಗಿದೆ, ಇನ್ನೂ ಸ್ವಲ್ಪ ತಿಕ್ಕ ಆಗಿದ್ರೆ ಚೆನ್ನಾಗಿರ್ತಿತ್ತು. ಸೇರ್ವಾ ಬಿಟ್ಟು ಲೈಟಾಗಿ ತಿನ್ನಾಗಿ ನೀರು ಲಿಕ್ವಿಡ್ ಟೈಪ್ ಇದೆ, ಬಟ್ ಚೆನ್ನಾಗಿದೆ. ಒಂದು ಒಳ್ಳೆ ಮಸಾಲ ಸೇರ್ವಾ, ಸೂಪರ್ ಗೈಸ್. ಸೀರಿಯಸ್ಲಿ, ಮುದ್ದೆ ಸಾಫ್ಟ್ ಆಗಿ ನಿಮ್ಗೆ ಸೇರ್ವಾಗೆ ಪರ್ಫೆಕ್ಟ್ ಮ್ಯಾಚ್ ಕೊಡ್ತಾ ಇದೆ. ಅದು ಖಾರೋ ಖಾರೋ ಆಗಿದೆಯಲ್ಲ, ಸೂಪರ್ ಆಗಿದೆ. ಸೊ ಖಂಡಿತ ಮುದ್ದೆ ಟ್ರೈ ಮಾಡಿ. ಸೊ ಸೂಪರ್ ಆಗಿದೆ, ಇಷ್ಟ ಆಯ್ತಾ ಅಲಿಕಾಂತ್? ಹ್ಞೂ ಹ್ಞೂ.
ಹಂಗೆ ನಿಶಾಂತ್ ಅವರ ಯಾರು ತಿಂತೀರ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಹೇಳಿ ಮುದ್ದೆನ ಸ್ವಾಲೋ ಮಾಡಲ್ಲ ಅಂತ ಬೈಟ್ ಮಾಡ್ತಾನೆ. ಅದು ಮಟನ್ ಅನ್ಕೊಬಿಟ್ಟವನೇ. ಸೂಪರ್. ಸೊ ನಿಶಾಂತ್ ನುಂಗಕ್ಕಾಗಲ್ಲ, ಥ್ರೋಟ್ ಪ್ರಾಬ್ಲಮ್ ಅಂತ ಹೇಳಿ. ಎಷ್ಟು ಇಷ್ಟೇ ಇಷ್ಟೇ ಸ್ವಲ್ಪ ರೌಂಡ್ ಮಾಡ್ಕೊಬೋದು. ಓಕೆನಾ? ರೌಂಡ್ ಮಾಡ್ಕೊಂಡು ಡಿಪ್ ಮಾಡ್ಕೋ. ಫುಲ್ಲು ಫುಲ್ ಫುಲ್ಲು ಕೈ ಬಿಡು ಒಳಗೆ ಬಿಸಿ ಅವನಿಗೆ. ಆಮೇಲೆ ಜಸ್ಟು ಸ್ವಾಲೋ ಹೋಗತ್ತೆ ಈಸಿ ಅಷ್ಟೇ. ಆಯ್ತಾ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಆಮೇಲೆ ಆಮೇಲೆ ಈಸಿ ಆಗುತ್ತೆ. ಸರಿನಾ? ಹೋಯ್ತಾ ಇಲ್ವಾ? ಸೊ ಗೈಸ್, ಇವಾಗ ನಾವು ಹಂಗೆ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ಸೊ ಟೇಸ್ಟ್ ಮಾಡ್ಬಿಡೋಣ. ಸೊ ಎಸ್, ಒಂದು 4-5 ಪೀಸಸ್ಸಾ ಇಲ್ಲದು 4 ಪೀಸಸ್ಸೇ ಇದೆ. ಸೊ ಟೇಸ್ಟ್ ಮಾಡ್ಬಿಡೋಣ. ಬಿರಿಯಾನಿ ಕಲರ್ ನೋಡೋಕೋರೆ ಗ್ರೀನಿಶ್ ಆಗಿದೆ. ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನೋಡೋಕೋರೆ ಪುದೀನ ಫ್ಲೇವರ್ಸು ಮತ್ತು ಮೆಂತ್ಯ ಸೊಪ್ಪುದು ರುಬ್ಬಿ ಹಾಕಿರೋ ಒಂದು ಮಸಾಲ, ಸಖತ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಂಗೆ ಸಖತ್ತಾಗಿ ಟೇಸ್ಟ್ ಗೊತ್ತಾಗ್ತಿದೆ. ಸೂಪರ್ ಆಗಿದೆ. ಚಿಕನ್ ಜೊತೆ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಆ್ಯಂಡ್ ಆಲ್ಸೋ ಸ್ಪೈಸಿ ಇದೆ ಗೈಸ್, ಒಂದು ಮೀಡಿಯಂ ಲೆವೆಲ್ ಸ್ಪೈಸಿ ಅಂತ ಹೇಳ್ತೀನಿ. ಬ್ಯಾಲೆನ್ಸ್ ಇದೆ ಅಂತ ಹೇಳ್ತವನೆ. ಒಂದು ಎರಡು ಬೈಟ್ ಆದಮೇಲೆ ನೋಡೋಣ. ಸೂಪರ್. ಬಿಸಿ ಬಿಸಿಯಾಗಿ ತಿನ್ಬಿಡಿ. ಬಿಸಿ ಬಿಸಿಯಾಗಿ ತಿಂದರೆ 100% ಫ್ಲೇವರ್ಸು ನಿಮ್ಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದಾರಂತೆ ಬಿರಿಯಾನಿನ. ಟೇಸ್ಟು ಸಖತ್ತಾಗಿದೆ. ಸೊ ಹಂಗೆ ಇವಾಗ ಚಿಕನ್ ಟ್ರೈ ಮಾಡೋಣ. ಬಾ, ಚಿಕನ್ ಟ್ರೈ ಇದು ಮಾಡೋಣ. ಓ, ಫಿನಿಷಿಂಗ್ ಶಾಟ್ ಆಲ್ರೆಡಿ ಹೋಗ್ಬಿಡೋಣ. ಬಟ್ ಫಿನಿಷಿಂಗ್ ಶಾಟ್ ಆಮೇಲೆ ನೋಡೋಣ. ಚಿಕನ್ ಟ್ರೈ ಮಾಡೋಣ. ಚಿಕನ್ ನೋಡೋಕ್ಕೆ ಚೆನ್ನಾಗಿ ಬೆಂದಿದೆ. ಸೊ ಬೆಂದಿದ್ರೇ ಅದು ಸೂಪರ್ ಆಗಿದೆ. ಅದು ಸೊ ಚಿಕನು ಸಖತ್ತಾಗಿ ಬೆಂದಿದೆ. ಬಿರಿಯಾನಿ ಜೊತೆಗೆ ಕುಕ್ ಮಾಡಿದ್ದಾರೆ. ಟೇಸ್ಟು ಸಖತ್ತಾಗಿದೆ. ಬಿರಿಯಾನಿ ಹಂಗೆ ಕ್ರೇವ್ ಮಾಡ್ತಾ ಇದ್ದೀವಿ. ಇವಾಗ ಸೇರ್ವ ಜೊತೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಬಿಸಿ ಬಿಸಿಯಾಗಿದೆ ಸೇರ್ವ. ಓಹೋ, ಆ ಬಿರಿಯಾನಿ ಹಂಗೆ ತಿಂದ್ರೂ ಚೆನ್ನಾಗಿದೆ. ಆಲ್ಸೋ ಇನ್ನೂ ಮಸ್ತಾಗಿದೆ. ಸೊ ಸೇರ್ವಾಸ್ ಕೊಂಡ್ಬಿಟ್ಟು ಇನ್ನ ಫ್ಲೇವರ್ಸು ಹಂಗೆ ಎನ್ಹಾನ್ಸ್ ಮಾಡ್ತಾ ಇದೆ. ತುಂಬ ಚೆನ್ನಾಗಿದೆ. ಸಗದ ಇದು ಬಿಸಿ ಬಿಸಿ ಸೇರ್ವ ಸೂಪರ್ ಆಗಿದೆ ಗೈಸ್. ತಿಂತಾನೆ ಇರ್ಬೋದು ಆ್ಯಕ್ಚುಲಿ. ಒಂದು ಚಿಕನ್ ಪೀಸ್ ಇಟ್ಟು ಫಿನಿಷಿಂಗ್ ಶಾಟ್ ಕಡಿಮೆ ಆಗೋಯ್ತು. ಸೇರ್ವ ಅದನ್ನ ಇಟ್ಬಿಟ್ರೆ ಮುಗೀತು. ಮೇಲೆ ಮುಚ್ಚಿ ಒಂದು ಒಂದು ಫಿನಿಷಿಂಗ್ ಶಾಟ್. ಅಲ್ಟಿಮೇಟ್ ಆಗಿದೆ. ಸೂಪರ್ ಬಿರಿಯಾನಿ, ಸಖತ್ ಸಾಫ್ಟ್ ಆಗಿ. ರೈಸ್ ಕೂಡ ಕ್ವಾಲಿಟಿ ರೈಸು, ಜೀರಾ ಸಾಂಬಾರ್ ರೈಸು. ಒಬ್ರು ಅಂದರೆ ಆರಾಮಾಗಿ ಮುಗಿಸ್ಬಿಡ್ಬೋದು. ಮುದ್ದೆನೂ ಕೊಡ್ತಾರೆ. ಸೊ ಮುದ್ದೆ ತಿಂದ್ಬಿಟ್ಟು ಈ ಬಿರಿಯಾನಿ ತಿಂದರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಸೂಪರ್ ಆಗಿದೆ ಸರ್. ನಮಸ್ಕಾರ, ನಿಮ್ಮ ಹೆಸರು? ನಂದು ಅಂತ. ಯಾವಾಗ ಸ್ಟಾರ್ಟ್ ಆಗಿ ಸರ್? ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು 2 months ಬಿಫೋರ್. ಫಸ್ಟ್ ಪ್ಲಾಂಟ್ ಬಂದು ಸಂಭ್ರಮ, ಇದು ಸ್ಟಾರ್ಟ್ ಮಾಡಿದ್ದು ಸಂಡೆ. ಸರ್, ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ಮತ್ತೆ ಮುದ್ದೆ ಮಾಡ್ತಿದೀವಿ, ಬೋಟಿ ಮಾಡ್ತಿದೀವಿ, ಮತ್ತೆ ಕೈಮಾ ಮಾಡ್ತಾ ಇದೀವಿ, ತಲೆ ಮಾಂಸ ಮಾಡ್ತಾ ಇದೀವಿ. ಸಂಡೇಸ್ ಏನು ಅಂತಂದ್ರೆ ಸಂಡೇಸ್ ಎಲ್ಲರಿಗಿನ ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಆಲ್ರೆಡಿ ಸಂಭ್ರಮಲ್ಲಿ ಮೂವ್ ಆಗ್ತಿದೆ ಕ್ಲೀನ್ ಆಗಿ. ಇಲ್ಲಿ ಮತ್ತಿಕೆರೆ ನೋಡ್ಬೇಕು, ಈ ವೀಕಿಂದ ಮೂವ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸಂಡೇಯಿಂದ. ಬೆಳಗ್ಗೆ 5 o'clock ಎಲ್ಲ ಬಿರಿಯಾನಿ ಸಿಗುತ್ತೆ ಸಂಡೇಸ್. ಓನ್ಲಿ ಸಂಡೇಸ್. ಕುಕಿಂಗ್ ಪ್ರೊಸೆಸ್ ಬಂದು ಮಮ್ಮಿದು SOP. ಆಮೇಲೆ ಅದನ್ನ ನಮ್ಮ ಹುಡುಗರು ಇದ್ದಾರೆ, ಅದನ್ನ ಅವ್ರಿಗೆ ಟ್ರೈನ್ ಅಪ್ ಮಾಡಿದಾರೆ. ನಮ್ಮ ಹುಡುಗರು ಮಾಡ್ಕೊಂತಾರೆ. ಮಂಡೇಸ್ ಮಾತ್ರ ಕ್ಲೋಸ್ ಇರುತ್ತೆ, ಎವ್ರಿಡೇ ಓಪನ್ ಇರುತ್ತೆ. ಪ್ಲಾನ್ ಇದೆ ಸರ್, ಇನ್ನ ಮಾಡ್ಕೊಂಡು ಹೋಗ್ಬೇಕು, ಗ್ರೋ ಅಪ್ ಆಗ್ಬೇಕು ಅಂತ. ತುಂಬಾ ಜನ ಕೈ ಜೋಡಿಸ್ತಿದ್ದಾರೆ, ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ. ಟೈ ಅಪ್ ಮಾಡ್ಕೊಂಡು ಹಂಗೆ ಮುಂದೆ ಮೇಲೆ ಬೇಡ ಅಂತ ಪ್ಲಾನ್ ಇದೆ. ಆಕ್ಚುಲಿ ಏನು ಅಂತಂದ್ರೆ, ಹನುಮಂತ್ ಅಂದ್ರೆ ಟ್ರೆಂಡ್ ಆಗ್ಬೋದು ಅಂತ ಥಾಟ್ ಮೇಲೆ ಇಟ್ಟಿದ್ದು.
ಅದು ಇಷ್ಟ ಹೆಸರು ಮಾಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಕ್ಚುಲಿ ಪ್ರಜ್ವಲ್ ಸರ್ ಇಮೇಟ್ ಮಾಡಿದ್ದು, ಇದನ್ನು ಅವರೇ ಮಾಡಿದ್ದು, ಅದನ್ನು ಅವರೇ ಮಾಡಿದ್ದು, ಎರಡು ಔಟ್ಲೆಟ್ನು ಅವರೇ ಮಾಡಿದ್ದು. ಅವ್ರ ಮನೆಗೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮಾಡಿರೋ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಮೂವ್ ಮಾಡಿದ್ದೀನಿ. ಅವ್ರು ತಿಂದ್ಬಿಟ್ಟು ಕಾಲ್ ಮಾಡಿ ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟೇಸ್ಟ್, ಹಿಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗ್ತಿ ಅಂತ. ಮತ್ತೆ ಜಗ್ಗೇಶ್ ಅವ್ರಿಗೆ ಇನ್ವೈಟ್ ಮಾಡಿದ್ದೆ, ಜಗ್ಗೇಶ್ ಅವ್ರು ಕೊಟ್ಟಿದ್ದೆ, ಶಿಷ್ಯ ದೀಪಕ್ ಅವ್ರು ಕೊಟ್ಟಿದ್ದೆ, ಮತ್ತೆ ಶ್ರೀನಗರ ಕಿಟ್ಟಿ ಅವ್ರು ಕೊಟ್ಟಿದ್ದೆ. ಅವರು ತುಂಬ ಚೆನ್ನಾಗಿದೆ ಅಂತಂದು ಒಳ್ಳೆ ರಿವ್ಯೂ ಕೊಟ್ಟವ್ರೆ. ಅದು ನೋಡೋಣ ಮುಂದೆ ಮುಂದಿನ ದಿನಗಳಲ್ಲಿ ಬ್ಲಾಸ್ಟ್ ಮಾಡ್ತೀನಿ ಅದನ್ನು. ಸರಿ ಸರಿ ಸರಿ, ಆಲ್ ದಿ ಬೆಸ್ಟ್ ಸರ್, ಇದೇ ಥರ ನಡೀಲಿ ನಿಮ್ಮ ಬಿಸ್ನೆಸ್ಸು. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಶ್ರೀನಗರ ಕಿಟ್ಟಿ. ವಿದ್ಯಾರಣ್ಯಪುರ ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳಲ್ಲಿ ನನ್ನ ವಿನಂತಿ, ಹನುಮಂತು ಬಿರಿಯಾನಿ ಸಂಭ್ರಮ ಕಲಾಜತ್ರ ನಾನು ಹೋಗ್ತಿದ್ದೆ, ತುಂಬ ಚೆನ್ನಾಗಿದೆ. ಹುಡುಗರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ಬೆಂಬಲ ಇರಲಿ, ಬನ್ನಿ ತಿನ್ನಿ ಎಂಜಾಯ್ ಮಾಡಿ. ಸೊ ಗೈಸ್, ಎಸ್, ಎಲ್ಲ ತಿಂದಿದ್ದಾಯ್ತು, ಸೂಪರ್ ಆಗಿತ್ತು. ನಾನು ಬರೀ ಬಿರಿಯಾನಿ ಆ್ಯಂಡ್ ಮುದ್ದೆ ಅಷ್ಟೇ ತೋರಿಸಿರೋದು. ನೀವು ಸ್ವಲ್ಪ ಬೇಗ ಬಂದರೆ ಇರತ್ತಂತೆ, ನಾವು 2:30 ಆ ಥರ ಬಂದ್ವಿ, ಸೊ ಅದಕ್ಕೆ ಎಲ್ಲ ಐಟಮ್ಸ್ ಖಾಲಿ ಆಗೋಗಿತ್ತು. ನೀವು ಬರೋದಾಗಿದ್ರೆ ಒಂದು 1:00 ಬಂದರೆ ಎಲ್ಲ ಐಟಮ್ಸ್ ಇರುತ್ತೆ. ಬಿರಿಯಾನಿ ಅಂತೂ ಲವ್ಲಿ, ಸೂಪರ್ ಆಗಿತ್ತು. ಚಿಕನ್ ಬಿರಿಯಾನಿನೇ, ಚಿಕನ್ ಬಿರಿಯಾನಿ ಅಂತೂ ಸೂಪರ್ ಫ್ಲೇವರಿಶ್ ಆಗಿ ತುಂಬ ಚೆನ್ನಾಗೇ ಇತ್ತು ಅಷ್ಟೇ. ಮತ್ತು ನಿಶಾಂತ್ ಹೆಂಗಿತ್ತು? ಸೂಪರ್ ಆಗಿತ್ತು, ಮಸ್ಟ್ ಟ್ರೈ, ಒಂದ್ಸರಿ ಇಲ್ಲಿಗೆ ಬರಲೇಬೇಕು. ಈಗ ನಾವೆಲ್ಲ ಫುಲ್ಲು ತಿಂದ್ಬಿಟ್ಟು ಫುಲ್ ಅಪ್ ಆಗಿಬಿಟ್ಟಿದ್ದೀವಿ. ಬಿರಿಯಾನಿ ಮುದ್ದೆ ನಿದ್ದೆ ಅಷ್ಟೇ ಈಗ. ಕರೆಕ್ಟ್, ಅವ್ನು ಹೇಳಿದ್ದಾರೆ, ಬಿರಿಯಾನಿ ಮುದ್ದೆ ನಿದ್ದೆ, ಒಳ್ಳೆ ಫುಡ್ಸು. ಸೊ ನೀವು ಒಂದ್ಸರಿ ಬಂದು ಟ್ರೈ ಮಾಡಿ. ಮತ್ತಿಕೆರೆಯಲ್ಲಿ ಇದೆ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಷ್ಟೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಹನುಮಂತು ದೊಣ್ಣೆ ಬಿರಿಯಾನಿ, ದೊಣ್ಣೆ ಹೇಳಬೇಕಿತ್ತು, ದೊಣ್ಣೆ ಬಂದ್ಬಿಟ್ಟು ಅವರು ಯೂಸ್ ದೊಣ್ಣೆದಲ್ಲೇ ಸರ್ವ್ ಮಾಡ್ತಾರೆ. ಇವಾಗ ಸ್ಟಾಕ್ಸ್ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಖಂಡಿತ ಬಂದು ಒಂದ್ಸರಿ ವಿಸಿಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪಕ್ಕದಲ್ಲಿರೋ ಬೆಲೆಕನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಕನ್ಸಲ್ಟ್ ಮಾಡಿ. ಅವಾಗೇ ನನ್ನ ಕೆಲವು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಅಂಟಿದ್ದೇನೆ ಫ್ರಮ್ ಮೀ ದಿನೇಶ್ ಅಂಡ್ ನಿಶಾಂತ್, ಡೂ ವಾಟ್ ಯು ಲವ್. ಬೈ ಬೈ.